ಮತ್ತೆ ಮಂಗಳಗೌರಿ ವ್ರತದ ಪೂಜಾನುಷ್ಠಾನವನ್ನ ಮುಂದುವರಿಸೋಣ. ಬೇಕಮ್ಮ, ಮದ್ ಮಧ್ಯೆ ಕಾಫಿ ಬೇಕು, ಕಾಫಿ ಜೊತೆ ಪೂಜೆ ಬೇಕು. ಹಾಗಂತ ನೀವು ಕಾಫಿ ಕುಡಿಬಾರ್ದು. ಪೂಜೆಗೆ ಅಂತ ಕೂತ್ರೆ ಕಾಫಿ, ಟೀ, ಟಿಫನ್ನು ಅದೆಲ್ಲ ಆಮೇಲೆ. ಶಾಸ್ತ್ರಬದ್ಧವಾದಂತಹ ಅನುಷ್ಠಾನ ಯಾತಕ್ಕಾಗಿ ಮಧ್ಯೆ ಬ್ರೇಕ್ ಕೊಡೋದು ಅಂದರೆ ನೀವು ಮರ್ತಿರ್ತಕ್ಕಂಥ ಸಾಮಗ್ರಿಗಳನ್ನು ತಂದು ಎಲ್ಲ ಜೋಡಿಸ್ಕೊಂಡು ರೆಡಿ ಮಾಡ್ಕೊಳ್ಳಿ ಅಂತ. ಎದ್ದೋಗಿ ಪಟ್ಟಂತ ಕಾಫಿ ಮಾಡ್ಕೊಂಬಂದು ಕುಡಿಯುವಂಥದಕ್ಕಲ್ಲ. ಅದಕ್ಕೋಸ್ಕರ ಕಾಫಿ ಬೇಡ, ಪೂಜೆ ಪ್ರಾರಂಭಿಸೋಣ. ಲಕ್ಷಣವಾದಂತಹ ಅನುಷ್ಠಾನ ನಡೀತಾ ಇದೆ. ಗುರುಗಳೇ, ಆ ಗಣಪತಿ ಪ್ರಸಾದ ಮಗು ಕೊಡಿ. ನೀನು ಗಣಪತಿ ಮೇಲೆ ಇನ್ನೊಂದು ಹಾಡು ಹೇಳಮ್ಮ. जय देव श्री गणपतिराय जय कारक भय हारक ओम कारकाय जय देव जय देव श्री गणपतिराय. ತುಂಬಾ ಸಂತೋಷ. ನಿಜಕ್ಕೂ ಗಣಪತಿ ಸಂತೃಪ್ತನಾಗಿ ನಮ್ಮ ಈ ಕಾರ್ಯಕ್ರಮಕ್ಕೆ ಯಾವುದೇ ಅಡಚಣೆಗಳನ್ನು ಬಾರದಂತೆ ಇವತ್ತು ನಮ್ಮ ಕಾರ್ಯಕ್ರಮ ನೋಡ್ತಾ ಇರತಕ್ಕಂತಹ ನಿಮಗೂ, ಕಾರ್ಯಕ್ರಮವನ್ನು ಮಂಗಳಗೌರಿ ಅನುಷ್ಠಾನವನ್ನು ಮಾಡ್ತಾ ಇರತಕ್ಕಂಥ ನಮಗೂ ಎಲ್ಲರಿಗೂ ಸನ್ಮಂಗಳವನ್ನು ಉಂಟು ಮಾಡಲಿ ಅಂತ ಮತ್ತೊಮ್ಮೆ ಗಣಪತಿಯನ್ನು ಪ್ರಾರ್ಥನೆ ಮಾಡಿ ಈಗ ಮಂಗಳಗೌರಿ ಅನುಷ್ಠಾನವನ್ನು ಪ್ರಾರಂಭಿಸೋಣ. ಎಲ್ಲ ಸಿದ್ಧತೆಗಳನ್ನು ಮಾಡಿಟ್ಕೊಂಡಿದ್ದೀರಿ. ಅರಿಶಿನ, ಕುಂಕುಮ, ಹೂವು, ಮಂಗಳ ದ್ರವ್ಯಗಳು, ಬೇಕಾದಷ್ಟು ಸಾಮಗ್ರಿಗಳೆಲ್ಲವೂ ಸಹಿತ ಸಿದ್ಧತೆ ಆಗಿದೆ. ಭಗವಂತ ನಿಮಗೆ ಏನು ಕೊಟ್ಟಿರ್ತಾನೋ ಅದರಲ್ಲಿ ಅನುಷ್ಠಾನ ಮಾಡ್ತಕ್ಕಂಥದ್ದು. ಅಯ್ಯೋ, ಇದ್ರಲ್ಲೇ ಇಲ್ವಲ್ಲ, ಇವತ್ತು ಇಂಥ ಪುಷ್ಪ ಬೇಕಾಗಿತ್ತು, ಇನ್ನೇನೋ ಒಂದಿಷ್ಟು ಅಲಂಕಾರ ಮಾಡಬೇಕಾಗಿತ್ತು, ಅಥವಾ ಕುಪ್ಸದ ಕಣ ಇನ್ನೂ ಚೆನ್ನಾಗಿರೋ ರೇಷ್ಮೆ ತರಬೇಕಾಗಿತ್ತು. ತಾಯಿ ಯಾವುದನ್ನೂ ಕೇಳಿಲ್ಲ. ಆ ತಾಯಿ ಕೇಳಿರ್ತಕ್ಕಂತಹದ್ದು ಶ್ರದ್ಧಾಭಕ್ತಿಯಿಂದ ಅನುಷ್ಠಾನವನ್ನು ಮಾಡಿ, ತಾಯಿನ ಜೊತೆಯಲ್ಲಿ ಕೂಡಿಸ್ಕೊಂಡು ಅನುಷ್ಠಾನ ಮಾಡಿ, ತಾಯಿ ಕಣ್ಣಿನಲ್ಲಿ ತಾಯಿಯ ಪಾದಕ್ಕೆ ನಮಸ್ಕಾರ ಮಾಡಿ, ಈ ತಾಯಿಯ ಹೆತ್ತ ತಾಯಿಯ ಋಣವನ್ನು ಹರಿಸ್ಕೊಳ್ಳೋದಕ್ಕಾಗಿ ಸಾಕಷ್ಟು ಅನುಷ್ಠಾನಗಳಿದೆ ನಮ್ಮಲ್ಲಿ. ಅದರಲ್ಲೂ ಮಂಗಳಗೌರಿ ಅನುಷ್ಠಾನ ಸಾಕಷ್ಟು ಶ್ರೇಯಸ್ಕರವಾಗಿರ್ತಕ್ಕಂಥದ್ದು. ಹಾಗಾಗಿ ತಾಯಿಯ ಮನೆಯಲ್ಲಿ ಆಚರಣೆ ಮಾಡಬಹುದಾದಂಥ ಮಂಗಳಗೌರಿ ಅನುಷ್ಠಾನವನ್ನು ಈಗ ಪ್ರಾರಂಭ ಮಾಡೋಣ ಕಳಶ ಪೂಜೆಯೊಂದಿಗೆ. ಓಂ ಕಳಶಂ ಗಂಧಾಕ್ಷತ ಪತ್ರ ಪುಷ್ಪೈರಭ್ಯಶ್ಚ ಹಸ್ತೆನಾಚ್ಛಾದ್ಯ ಕಳಶತ್ವಿಕೆ ವಿಷ್ಣುಖಂಡೇರ್ ದೃಶಮಾಚ್ಯುತ ಮೂಲೆ ತತ್ರಸ್ಥಿತೋ ಬ್ರಹ್ಮ ಮಧ್ಯೆ ಮಾತೃಗಣಾಸುತ ಕುಕ್ಷೋದು ಸಾಗರ ಸರ್ವೇ ಸಪ್ತದ್ವೀಪಾ ವಸುಂಧರ ಋಗ್ವೇದೋ ಚ ದರ್ವೇದ ಸಾಮವೇದೋ ಅಥರ್ವಣ ಅಂಗೈಶ್ಚ ಸಹಿತ ಸರ್ವೇ ಕಳಶಾಂ ಸಮಾಸುತ ಆಯಾಂದರೇ ಊರಾತ್ಮ ದುರದ ಕ್ಷೇಗಾರಕ ಗಂಗೆ ಚಮನೆ ಚೈವ ಗೋದಾವರಿ ಸರಸ್ವತಿ ನರ್ಮದಾ ಸಿಂಧು ಕಾವೇರಿ ಜಲೇಸ್ಮಿನ್ ಸನ್ನಿಧಿಂ ಗುರು ಅಯೋಧ್ಯಾವತರ ಮಾಯ ಕಾಶಿ ಕಾಂಚೀವಂತಿಕಾ ಪುರಿ ದ್ವಾರಾವತಿ ಚೈವ ಸಪ್ತೈತೆ ಮೋಕ್ಷದಾಯಕ ಅಸ್ಮಿನ್ ಕಲಶೇ ಗಂಗಾ ಗೀನ್ವಹ ಯಮನಾ ಗೀನ್ವಹ ನರ್ಮದಾ ಗೀನ್ವಹ ಗೋದಾವರಿ ಗೀನ್ವಹ ಚಿತ್ರಾವತೀನ್ವಹ ಮಲಾಭರಣೀನ್ವಹ ಗಂಗಾದಿ ಸಪ್ತರೀತ್ಯಭ್ಯೋ ನಮಃ ಅಸ್ಮಿನ್ ಕಲಶಾವಾಹ ಜಾಪಿ ಕಲಶೋಧಕೇನ ಪೂಜಾ ದ್ರವ್ಯಾಣಿ ಸಂಪ್ರೋಕ್ಷಾಯ ದೇವಂ ಸಂಪ್ರೋಕ್ಷಾಯ ಆತ್ಮಾನಂ ಸಂಪ್ರೋಕ್ಷಾಯ ಶೇಷಂ ವಿಸೃಜ್ಯಾಯ ಆರೋ ನಿರ್ವಿಘ್ನೇನ ಸಮಾಪ್ತ್ಯರ್ಥಂ ಮಹಾಗಣಪತಿ ಪ್ರಾರ್ಥನಂ ಕರಿಷ್ಯೈ. ಓಂ ಲಂಬೋದರಂ ಶ್ಯಾಮನಿಭಂ ಗಣೇಶಂ ಕುಟಾರಮಕ್ಷತ್ರದಂ ಊರ್ಧ್ವಕಾಭ್ಯಾಂ ಸಲಡ್ಡಕಂ ದಂತಮತಕ್ಕರಾಭ್ಯಾಂ ವಾಮೇತರಾಭ್ಯಾಂ ಚ ತದಾನಮೀಳೆ ಮಹಾಗಣಪತಿ ದೇವತಾಭ್ಯೋ ನಮಃ ಪ್ರಾರ್ಥನಾ ಪುಷ್ಪಾಂಜಲಿಂ ಸಮರ್ಪಯಾಮಿ ಅನಯಾ ಪೂರ್ಯ ಭಗವಾನ್ ಸರ್ವಾತ್ಮಕ ಮಹಾಗಣಪತಿ ದೇವತಾಭ್ಯ ಸುಪ್ರೀತ ಸುಪ್ರಸನ್ನ ವರದಾ ಭವಂತು. ಓಂ ಭದ್ರಂ ಕರ್ಣೇ ವಿಷ್ಣುಯಾಮ ದೇವಾಃ ಭದ್ರಂ ಪಶ್ಯೇಮಾಕ್ಷವರದತ್ರಾಃ ಸ್ತ್ರೈರಂಗೈ ಸ್ವಸ್ತಿನಾಂ ಸ್ವಸ್ತಿನೋಭಿಃ ವಿಷೇದ ವಿದ್ಯುಂಗಾಯೋಃ ಸ್ವಸ್ತಿ ನೈಂದ್ರೋ ರುದ್ರಶ್ರವಾಃ ಸ್ವಸ್ತಿ ನಃ ಪೂಷಾ ವಿಶ್ವಮೇಧಾಃ ಸ್ವಸ್ತಿ ನಷ್ಟಾರಿಷ್ಟೋರಿಷ್ಟಮೀಮಿಃ ಸ್ವಸ್ತಿ ನೋ ಬೃಹಸ್ಪತಿರ್ ದದಾತು. ಓಂ ಶಾಂತಿ ಶಾಂತಿ ಶಾಂತಿಃ. ಮಹಾಗಣಪತಿ ಅನುಷ್ಠಾನ, ಸ್ವರ್ಣಗೌರಿ ಮಹಾಮಂಗಳಗೌರಿ ಅನುಷ್ಠಾನ. ಏನೋ ತಾಯಿ ಸ್ವರ್ಣಗೌರಿ ಮೇಲಿಂದ ಮೇಲೆ ಬರ್ತಿದ್ದಾಳೆ. ಇನ್ನೇನು ಅಗೋಯಿಗೋ ಅಂದರೆ ಭಾದ್ರಪದ ಬಂದ್ಬಿಡ್ತು, ಹಬ್ಬಗಳ ಸಾಲು. ಯಾವಾಗ ಶ್ರಾವಣ ಅಂತ ಬರುತ್ತೋ ಅಲ್ಲಿ ಹಬ್ಬಗಳು ಶುರುವಾಯಿತು. ಹಬ್ಬ ಅಂತ ಯಾವಾಗ ಶುರುವಾಯಿತೋ ಪ್ರತಿಯೊಬ್ಬರ ಮನೆ ಬಾಗಿಲು ನಗಕ್ಕೆ ಶುರುವಾಯಿತು. ಯಾಕೆಂದರೆ ಮನೆ ವಾಸ್ತುಗೃಹನ್ನ ಬಾಗಿಲನ್ನ ಸಾಧ್ಯವಾದಷ್ಟು ಹೆಣ್ಣುಮಕ್ಕಳು ಶುದ್ಧಿ ಮಾಡ್ತಕ್ಕಂಥದ್ದು, ಸಾರಿಸಿ ಗುಡಿಸಿ ರಂಗವಲ್ಲಿನ ಹಾಕ್ತಕ್ಕಂಥದ್ದು, ಸದಾಕಾಲ ಮನೆಯಲ್ಲಿ ವಸಲಿಗೂ ಅದರ ಮುಂಭಾಗದಲ್ಲಿರ್ತಕ್ಕಂಥ ತುಳಸಿಗೂ ಅನುಷ್ಠಾನ ಮಾಡೋದು ಬಹಳ ಶ್ರೇಯಸ್ಕರ. ಒಳ್ಳೆ ಅನುಷ್ಠಾನವನ್ನು ಮುಂದುವರಿಸಿ. ಓಂ ಮಂಗಳ ಗೌರಿ ಆವಾಹನೆ ವಿನಿಯೋಗ ಓಂ ಗೌರಿ ನಕ್ಷತ್ರೇಂ ಚತುಶ್ವರಿ ಅಷ್ಟಾಪದೇ ನವಪದೇ ಬಹುಶೀಂ ಸಹಸ್ರಾಕ್ಷರ ಪರಮೇ ವ್ಯೋಮನ್ ಗಣಾಂಬಿಕಾಯೈ ವಿದ್ಮಹೇ ಮಹಾತಪಾಯೈ ಧೀಮಹೇ ತನ್ನೋ ಗೌರಿ ಪ್ರಚೋದಯಾತು. ಓಂ ಭೂಃ ಮಂಗಳ ಗೌರಿ ಆವಾಹ ಗಾಪಿ ಓಂ ಭುವಃ ಮಂಗಳ ಗೌರಿ ಆವಾಹ ಯಾಮಿ ಸ್ವಃ ಮಂಗಳ ಗೌರಿ ಆವಾಹ ಯಾಮಿ ಭೋ ಭುವಃ ಸ್ವಃ ಮಂಗಳ ಗೌರಿ ಆವಾಹ ಯಾಮಿ
स्थापयामि पूजयामि ओम ईशान सर्व विद्यानां ईश्वर सर्व भूतानां ब्रह्माधिपति ब्रह्मणोधिपति ब्रह्म शिवमे अस्तु सदा शिवो ओम तत्पुरुषाय विद्महे महादेवाय धीमहि तन्नो रुद्र प्रचोदयात् ओम भूः परमेश्वरमावाहयामि मंगल गौरीन सांब सदाशिवन आवाहने ದಂಪತಿಗಳಿಬ್ಬರನ್ನು ಆವಾಹನೆ ಮಾಡಿದ್ದೀವಿ. ತಾಯಿ ಅನುಷ್ಠಾನಕ್ಕೆ ಬೇಕಾದಷ್ಟು ಸಿದ್ಧತೆಗಳನ್ನು ಪುನಃ ಒಂದು ಸ್ವಲ್ಪ ಎಲ್ಲ ವ್ಯವಸ್ಥೆ ಬೇಕಾಗಿದೆ. ಸಣ್ಣ ವಿರಾಮದ ನಂತರ ಮತ್ತೆ ಪೂಜೆ ಪ್ರಾರಂಭಿಸೋಣ.